ಜನರಿಗೆ ವಂಚನೆ ಮಾಡ್ತಾ ಇರುವ ಸರ್ಕಾರ ಈ ವಂಚನೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ತಾವು ವಾಗ್ದಾನ ಕೊಟ್ಟಂಗೆ ರೈತರಿಗೆ ಈ ಪರಿಹಾರ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಕರ್ನಾಟಕ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ನೀವು ತಪ್ಪಿಸಬಾರ್ದು. ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರ ಸಬ್ಜೆಕ್ಟ್ ಬೇರೆ FRPಯನ್ನು ಘೋಷಣೆ ಮಾಡಿದೆ. FRPಯನ್ನು ಜಾರಿಗೆ ತರಲಿಕ್ಕೆ ಈ ಕಬ್ಬಿನ ಸೀಸನ್ನಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರಗಳನ್ನು ಕೈಗೆ ತಗೊಂಡಿದ್ದೀರಿ, ಪ್ರಕಟಣೆ ಮಾಡಿದ್ದೀರಾ? ಈಗಾಗಲೇ ರಾಜ್ಯದಲ್ಲಿ ಅನೇಕ ಫ್ಯಾಕ್ಟ್ರಿಗಳು ರನ್ ಆಗ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಬೆಲೆಯನ್ನು ಘೋಷಣೆ ಮಾಡಿದಲ್ಲೇ ಫ್ಯಾಕ್ಟ್ರಿಗಳು ರನ್ ಆಗ್ತಾ ಇದೆ. ನಿಮ್ಮ ನಿಲುವೇನು?